ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಪಲಾಗಿ ಮುದ್ದೆ ಮತ್ತು ಅನ್ನ ಜೊತೆಗಾಗಂಥ ಒಂದು ಕಡಲೆಕಾಳು ಹುಳಿ ಹೇಳ್ಕೊಡ್ತಿದ್ದೀನಿ ತುಂಬ ಸಿಂಪಲ್ಲು ಒಂದು ಹತ್ತು ನಿಮಿಷದೊಳಗಡೆ ಮಾಡ್ಕೊಳ್ಳೋಂಥ ರೆಸಿಪಿ ಇದು ಕಡಲೆಕಾಳು ಮತ್ತು ಬದನೆಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಇಷ್ಟೇ ಒಂದು ಕೆಲವೇ ನಾಲ್ಕೈದು ಐಟಮ್ಸ್ ಹಾಕಿ ಮಾಡಿರೋಂಥ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಕಡಲೆಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಕಡಲೆಕಾಳನ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ಎಣ್ಣೆ ಏನು ಹಾಕ್ಬಾರ್ದು ಅದು ಸ್ವಲ್ಪ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಒಂದು ಜಾಮೂನ್ ಟೊಮೊಟೊ ಒಂದು ನಾಟಿ ಟಮೊಟೊನ ತೊಗೊಂಡಿದ್ದೀನಿ ಅದೆರಡನ್ನೂ ಸ್ವಲ್ಪ ನೀರು ಹಾಕಿ ಬೇಯದಿಕ್ಕಿಡ್ತಾಯಿದ್ದೀನಿ ಇದು ಸಿಂಪಲ್ ಪ್ರೊಸೀಸರು ತುಂಬ ಬೇಗ ಮಾಡ್ಕೊಳ್ಳೋವಂಥ ಸಾಂಬಾರಿದು ಹಾಗೆ ಕಡಲೆಕಾಳು ಹುರಿದಿರಿದಿರಲ್ಲ ಅದನ್ನು ಮತ್ತು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಇದರ ಜೊತೆ ಗಾಲಿಗಿಡ್ಡೆ ಕೂಡ ಒಂದು ಹಾಕ್ಕೊಳ್ಬೋದು ಅದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ನೀರಿನಲ್ಲಿ ಕುದ್ದ ತಕ್ಷಣ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಸಾಕು ನಂತರ ತೆಗೆದು ಅದೇ ನೀರಿಗೆ ತೊಳೆದಿರೋಂಥ ಬದನೆಕಾಯಿ ಮತ್ತು ಹುರಿದಿ ತೊಳೆದಿರೋಂಥ ಕಡಲೆಕಾಳು ಇದ್ದೀನಿ ನಾನು ಇದನ್ನು ಸಾಮಾನ್ಯವಾಗಿ ಪಾತ್ರೆಲೆ ಮಾಡ್ತೀನಿ ಕೆಲವರು ಕಡಲೆಕಾಳು ಮತ್ತು ಕಾಳುಗಳು ಹುರಿದ ಮೇಲೆ ಎಷ್ಟೊತ್ತು ಬೇಯ್ತಾ ಬೇಯುತ್ತಾ ಇಲ್ವಾ ಅನ್ನೋದೊಂಥ ಡೌಟ್ ಇರುತ್ತೆ ಹಾಗಾಗಿ ಕುಕ್ಕರ್ನಲ್ಲಿ ಕೂಡ ಎಷ್ಟು ಬೇಗ ಮಾಡಬಹುದು ಅಂತ ಇದ್ದೀನಿ ನಾನು ಬೇಳೆ ಸಾಂಬಾರು ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಜಸ್ಟ್ ಇದನ್ನು ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿ ಹುರಿದಿರೋಂಥ ಕಡಲೆಕಾಳು ಹಾಗೆ ಉಪ್ಪು ಬೇಳೆ ಸಾಂಬಾರು ಪುಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಳ್ಳಿ ಸಾಕು ಅಷ್ಟಲ್ಲಿ ನಾವು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ರುಬ್ಬದಕ್ಕೆ ಸ್ವಲ್ಪ ಹುಣಸೆಹಣ್ಣು ಅರ್ಧ ಗೆಡ್ಡೆ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಹುರ್ಗಡ್ಲೆ ಒಂದು ಸ್ಪೂನು ತೆಂಗಿನಕಾಯಿ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಮೊದಲಿಗೆ ತೆಂಗಿನಕಾಯಿ ಹುರ್ಗಡ್ಲೆ ಮತ್ತು ಶುಂಠ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಸ್ವಲ್ಪ ಪುಡಿ ಥರ ಮಾಡ್ಕೊಳ್ಳೋಣ ಈ ಟೊಮೊಟೊ ಇದು ಮೇಲೆ ಸಿಪ್ಪೆ ಕೂಡ ತೆಗೆದು ಉಪಯೋಗಿಸ್ಕೋಬೋದು ಸಿಪ್ಪೆ ಸಮೇತ ಕೂಡ ಹಾಕೋಬೋದು ಬೆಂದಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಬಿಟ್ಬಿಡುತ್ತೆ ಹಾಗಾಗಿ ಸಿಪ್ಪೆ ತೆಗ್ದು ಉಪಯೋಗಿಸ್ಕೊಳ್ತೀನಿ ಆವಾಗ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಕಟ್ ಮಾಡಿ ಉಪಯೋಗಿಸ್ಕೊಳ್ತೀನಿ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಇದನ್ನು ಸ್ವಲ್ಪ ಮೊದಲು ಕಾಯಿ ಮತ್ತು ಉರುಗಡ್ಲೆಯಲ್ಲಿ ಹಾಕ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ನಂತರ ಬೇಯಿಸಿರೋಂಥ ಟೊಮೊಟೊ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ನುಣ್ಣಗಿದೆ ಸಾಂಬಾರು ನಿಮ್ಮ ಏನು ಹಾಕೋದೆ ಬೇಡ ಅಷ್ಟು ಚೆನ್ನಾಗಿ ಗಟ್ಟಿ ಬರುತ್ತೆ ಸಾಂಬಾರು ಈಗ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಲ್ಲ ಸ್ವಲ್ಪ ತಣ್ಣಗಾದ ನಂತರ ಕಾಳು ಬದನೆಕಾಯಿ ಎಲ್ಲ ಬೆಂದಿದೆ ಬೇಳೆ ಸಾಂಬಾರು ಪುಡಿ ಕೂಡ ಬೆಂದಿರುತ್ತೆ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡು ನಿಮಗೆ ಅವಶ್ಯಕತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ನಿಮ್ಗೆ ಏನಾರು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದರೆ ಎಲ್ಲ ರುಚಿ ನೋಡಿಕೊಂಡು ಆ ನಂತರ ಸ್ಟವ್ ಮೇಲೆ ಇಡಿ ಈ ಕಾಯಿಯಿಂದ ರುಬ್ಬಿರೋ ಮಸಾಲೆ ಕುದಿಯೋಂಥ ಸಾಂಬಾರು ಹಾಕಿದ್ರೆ ಸಲ ಗಟ್ಟಿ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ನೀವು ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳಿ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಸ್ವಲ್ಪ ವಾಸನೆ ಹೋಗೋಷ್ಟು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡು ಸಾಕು ಚೆನ್ನಾಗಿ ವಾಸನೆ ಎಲ್ಲ ಹೋಗುತ್ತೆ ಸಾಂಬಾರು ಪುಡಿ ಕೂಡ ಬೆಂದಿದೆ ಎಲ್ಲ ಹಾಕಿದ್ರಿಂದ ಒಳ್ಳೆಯ ರುಚಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರು ಪಕ್ಕದಲ್ಲಿ ಕುದೀತಾ ಇದೆ ಇನ್ನೊಂದು ಕಡೆ ಒಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆಗೆ ತುಂಬ ಎಣ್ಣೆ ಬೇಕಾಗಿಲ್ಲ ಆದರೆ ಈರುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿ ರುಚಿ ಚೆನ್ನಾಗಿರುತ್ತೆ ತುಂಬ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕುದಿತಾ ಇದ್ದೀನಂತಲ್ಲ ಸಾಂಬಾರು ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಕೂಡ ಒಂದೆರಡು ನಿಮಿಷ ಈ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು ಸ್ಟವ್ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು ನೋಡ್ರಿ ಅಲ್ಲ ಎಷ್ಟು ಸಿಂಪಲಾಗಿ ಅಂತ ಹೊರಗಡೆ ಪಾತ್ರೆಯಲ್ಲಿ ಸೇಮ್ ಪ್ರೊಸೀಜರ್ನಲ್ಲಿ ಮಾಡಬಹುದು ನೀವು ರುಬ್ಬೇಕಾದಾಗೆ ಸಾಂಬಾರ್ ಪುಡಿ ಹಾಕ್ಕೊಂಡು ಕೂಡ ರುಬ್ಬಹುದು ಅಥವಾ ಉರ್ಗಡ್ಲೆ ಬೇಡ ಅಂದರೆ ಆ ಜಾಗದಲ್ಲಿ ಹುರಿದಿರೋಂಥ ಅಕ್ಕಿ ಇಟ್ಟು ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಗಟ್ಟಿ ಕೊಡೋದಕ್ಕೋಸ್ಕರ ಅಥವಾ ಏನು ಬೇಡ ನಮಗೆ ಎಷ್ಟೇ ಗಟ್ಟಿ ಇದು ಸಹ ಆಗುತ್ತೆ ಅಂದರೆ ಬೇಯಿಸಿರೋಂಥ ಕಾಳನ್ನೇ ಒಂದು ಸ್ಪೂನಷ್ಟು ಹಾಕೊಂಡು ರುಬ್ಕೊಳ್ಳಿ ನೋಡ್ರಲ್ಲ ಕೆಲವೇ ಸಾಮಗ್ರಿ ಬಳಸಿ ಎಷ್ಟು ಸಿಂಪಲ್ಲಾಗಿ ಅದ್ಭುತವಾದಂಥ ಸಾಂಬಾರು ಮಾಡ್ಬೋದು ಅಂತ ನೀವು ಕೂಡ ಖಂಡಿತವಲ್ಲೂ ಒಂದು ಸಲ ಟ್ರೈ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು